ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ನಿಜ ಏನಿದೆಯೋ ಹೊರಗೆ ಬಂದೇ ಬರುತ್ತೆ ಇದಕ್ಕೆ ಸಮಯ ಅನ್ನೋದು ಒಂದು ತೀರ್ಪು ಕೊಡುತ್ತೆ ಆ್ಯಂಡ್ ಆ ಸಮಯಕ್ಕೆ ನಾವು ಕಾಯಬೇಕು ಚಾರ್ಜ್ ಶೀಟ್ ಅನ್ನೋದು ಗೌರವಿಸಬೇಕು ಚಾರ್ಜ್ ಶೀಟ್ ಅನ್ನೋದು ಹೊರಗೆ ಬರುತ್ತೆ ಆ್ಯಂಡ್ ಅವಾಗ ಯಾರ್ ಯಾರ ಪಾತ್ರ ಏನು ಅಂತ ಗೊತ್ತಾಗುತ್ತೆ ಬಟ್ ಇಷ್ಟಲ್ಲೇ ದರ್ಶನ್ರವರು ಹಿಂಗೆ ಮಾಡಿದ್ದಾರೆ ಕೋಪದಲ್ಲಿ ಬಂದು ಲಾರಿ ಮೇಲೆ ರೇಣುಕಾ ಸ್ವಾಮಿನ ಬಿಸಾಕಿದ್ದಾರೆ ಅಂತ ಇಂಥ ಇಂಥ ಹೂವೆ ಪೂವೇಗಳು ನನಗೆ ಕೇಳಿ ಬಂದರೆ ನಾನು ಸ್ಟಿಲ್ ನಾನು ಹೇಳ್ತೀನಿ ಈ ಊಹೆ ಪೂಹೆಗಳು ನಿಜ ಆಗಲಿಕ್ಕೆ ಸಾಧ್ಯನೇ ಇಲ್ಲ ದಟ್ಸ್ ನಾಟ್ ಅ ಒಫಿಷಿಯಲ್ ಸ್ಟೇಟ್ಮೆಂಟ್ ಒಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡಿದ್ವಿ ಕಮಿಷನರ್ ಸಾಹೇಬರು ಇನ್ನ ವಿಚಾರಣೆ ನಡೀತಾ ಇದೆ ನಮಗೆ ಸಮಯ ನೀಡಿ ಅಂತ ಹೇಳಿದರು ಪುನಃ ಅವರಿಗೆ ನೂರಾರು ಸಾವಿರಾರು ಪ್ರಶ್ನೆಗಳು ಕೇಳಲಾಯಿತು ಬಿಕಾಸ್ ಇಟ್ಸ್ ಅ ವೆರಿ ಸೆನ್ಸೇಷನಲ್ ಕೇಸ್ ತಿರ್ಗ ಅದಕ್ಕೂ ಅವರು ನೋಡಿ ಇನ್ನೂ ವಿಚಾರಣೆ ನಡೀತಾ ಇದೆ ಹೌದು ದರ್ಶನ್ ಸರ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದರು ಆ್ಯಂಡ್ ಇನ್ನೂ ವಿಚಾರಣೆ ನಡೀತಾ ಇದೆ ನಮಗೆ ವಿಚಾರಣೆ ನಡೆಸಕ್ಕೆ ಬಿಡಿ ಸತ್ಯ ಏನಿದೆಯೋ ಅದಕ್ಕೆ ರೀಚ್ ಬಿಡಿ ಅಂತ ಕಮಿಷ್ನರ್ ಸಾಹೇಬ್ರೇ ಒಂದು ಸಮಯ ಕೇಳ್ದಾದ ಇಷ್ಟೆಲ್ಲ ಊಹೆ ಪೂಹೆಗಳು ಯಾಕೆ ಒಂದು ಸೆಲೆಬ್ರಿಟಿ ಒಂದು ಕ್ರೈಮ್ ಮಾಡಿದ್ರೆ ಇಷ್ಟೆಲ್ಲ ಕತೆಗಳು ಯಾಕೆ ಕಟ್ತಾರೆ ಅಂತ ಕೆಲವೊಬ್ಬರು ನನಗೆ ನಿಜಕ್ಕೂ ಅದನ್ನು ನಾನು ಆ್ಯಕ್ಸೆಪ್ಟು ಮಾಡಿಲ್ಲ ಅದನ್ನು ನಾನು ಭರವಸೆನೂ ಮಾಡಲ್ಲ ಮತ್ತು ಅದನ್ನು ನಾನು ಕೇವಲ ಕೆಲವೊಂದು ಚಾನೆಲ್ಸು ಟಿ ಆರ್ ಪಿಗೋಸ್ಕರ ಕೆಲವೊಂದು ಎಲ್ಲ ಅಲ್ಲ ಕೆಲವೊಂದು ಚಾನೆಲ್ಸು ಟಿ ಆರ್ ಪಿಗೋಸ್ಕರ ಏನು 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 ಯಾರಾದರೂ ಹಾಕ್ಬಿಡ್ತಾರೆ ಕೇಳಿದ್ರೆ ನಮ್ಮ ಸೋರ್ಸಿಂದ ಬಂತು ನಮ್ಮ ಸೋರ್ಸಿಂದ ಬಂತು ಅಂತ ಹೇಳ್ತಾರೆ ಸೋರ್ಸ್ ಯಾರಂದರೆ ಸೋರ್ಸಿಗೆ ಹೆಸರು ಇದರಿಂದ ಆ ಸೆಲೆಬ್ರಿಟಿ ಪರಿವಾರ ಇರ್ಬೋದು ಅಥವಾ ಇವರೆಲ್ಲ ನೊಂದಿರೋ ಪರಿವಾರಗಳಿರ್ಬೋದು ಇವ್ರ ಮೇಲೆ ಎಷ್ಟು ಕಠಿಣವಾದ ಒಂದು ಸಮಯ ಹೋಗ್ತಾ ಇರುತ್ತೆ ಈ ಒಂದು ಇಂಥ ಊಹೆ ಪೂಹೆಗಳಿಂದ ಎಷ್ಟು ಎಷ್ಟು ನೋವು ಬರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಆ ನೋವು ತುಂಬಾ ಚೆನ್ನಾಗಿ ಗೊತ್ತಿದೆ ಪ್ರಮುಖವಾಗಿ ಏನು ಚಿತ್ರರಂಗದಲ್ಲಿ ಯಾರೂ ಕೂಡ ಬೆಂಬಲಕ್ಕೆ ನಿಂತಿಲ್ಲ ಕೆಲವರು ಮಾತ್ರ ನಿಂತಿರೋದು ಅದ್ರಲ್ಲಿ ನೀವೊಬ್ಬರಾಗಿರೋದು ಆಗಿರ್ಬೋದು ಅಥವಾ ಏನೋ ಒಂದು ಪ್ರೇಮ್ ಅವ್ರು ಹೇಳ್ತಿ ರಕ್ಷಿತಾ ಅವರು ಅಷ್ಟು ಮಾತ್ರ ಅವ್ರು ಮಾತ್ರ ಒಂದು ಬೆಂಬಲಕ್ಕಿಂತ ಇರೋದು ಬೇರೆ ಯಾರೂ ಕೂಡ ನಿಲ್ತಾ ಇಲ್ಲ ಎಲ್ಲರ್ಗಿಂತ ಮೊದಲು ನಾನೇ ನಿಂತೆ ಅದಾದಮೇಲೆ ಒಂದಾಗ ಒಂದು ಬಂತು ದರ್ಶನ್ ಸರ್ ಅವರು ಖಂಡಿತವಾಗ್ಲೂ ಕೆಟ್ಟವರಲ್ಲ ದರ್ಶನ್ ಸರ್ ಒಂದು ತುಂಬಾ ಜೆಂಟಲ್ಮ್ಯಾನ್ ಪರ್ಸನ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಥವಾ ನಾನು ಅವ್ರಿಗೆ ಎಲ್ಲಾದರೂ ಭೇಟಿಯಾಗಿದ್ದರೆ ಪಬ್ಲಿಕ್ಲಿ ನಾನು ಅವರ ಬೆಸ್ಟ್ ಫ್ರೆಂಡ್ ಅಥವಾ ಅವರ ಸ್ನೇಹಿತೆ ಅಲ್ಲ ಬಟ್ ಅವ್ರು ಎಲ್ಲೆಲ್ಲಿ ಭೇಟಿ ಆಗ್ತಾರೋ ತುಂಬ ನಿಂತು ತುಂಬ ಚೆನ್ನಾಗಿ ಗೌರವಿಸಿ ಅಮ್ಮ ಚೆನ್ನಾಗಿದ್ದೀರಾ ಅಂತ ನನ್ನ ಜೊತೆ ಮಾತಾಡ್ತಾರೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ನಮ್ಮ ತಾಯಿ ಜೊತೆ ಮಾತಾಡ್ತಾರೆ ಹೇಗಿದೆ ಜೀವನ ಅಂತ ಕೇಳ್ಕೊಳ್ತಾರೆ ಆ್ಯಂಡ್ ನನಗೆ ಒಂದು ತುಂಬ ತುಂಬ ಮನ್ಸಿಂದ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಯಾಕಂದರೆ ಅವರು ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾರೆ ಆ್ಯಂಡ್ ನನಗಿನ್ನೂ ಜ್ಞಾಪಕ ಇದೆ ಅರ್ಜುನ್ ಸಿನಿಮಾಗೋಸ್ಕರ ನಾನು ಅವ್ರ ಜೊತೆ ಶೂಟಿಂಗ್ ಮಾಡ್ತಾ ಇರುವಾಗ ನನ್ನ ಸ್ಕರ್ಟ್ ತುಂಬ ಚಿಕ್ಕದಿತ್ತು ನನಗೆ ಎತ್ತಬೇಕಾಗಿತ್ತು ನಾನು ಸ್ವಲ್ಪ ನರ್ವಸ್ ಆಗೋಗಿದೆ ಅವಾಗ ಇಲ್ಲಮ್ಮ ಡೋಂಟ್ ವರಿ ನಾನು ನೋಡ್ಕೊಳ್ತೀನಿ ಅಂತ ಅಷ್ಟಕ್ಕಷ್ಟೇ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟೇ ರಿಸರ್ವ್ಡ್ ಆಗಿ ಮಾತುಕತೆ ಮುಗಿಸಿ ಅಷ್ಟು ಡಿಗ್ನಿಫೈಡ್ ಆಗಿರೋ ಮನುಷ್ಯನ ಬಗ್ಗೆ ಇಷ್ಟೆಲ್ಲ ಮೀಡಿಯಾನಲ್ಲಿ ಬರ್ತಾ ಇದೆ ಅಂದರೆ ನನಗೆ ತುಂಬ ತುಂಬ ಬೇಜಾರಾಗ್ತದೆ ನನಗೊಂದು ಕಾ ಅಡೇ ಬಿಟ್ಟಿದೆ ಈ ಒಂದು ನ್ಯೂಸ್ ಪ್ರಮುಖವಾಗಿ ಆರೋಪ ಕೇಳಿ ಬಂದಾಗ ರಮ್ಯ ಟ್ವೀಟ್ ಮಾಡೋರು ಗಲ್ಲು ಶಿಕ್ಷೆ ಅವರು ದರ್ಶನ ದರ್ಶನ್ಗೆ ಅಂತ ಈ ಕೇಸಲ್ಲಿ ನೋಡಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳೋ ಒಂದು ಅಧಿಕಾರ ಒಂದು ನಮ್ಮ ಕೋರ್ಟ್ ಇದೆ ಅಥವಾ ಕೋರ್ಟಲ್ಲಿ ಬೆಂಚ್ ಮೇಲೆ ಕುತ್ಕೊಂಡಿರೋ ಜಜ್ಜಿಗಿದೆ ಅದಕ್ಕೆ ಕೇಸ್ ನಡೆಯಕ್ಕೆ ಬಿಡಬೇಕು ಒಂದೇ ದಿನದಲ್ಲಿ ನನ್ನ ಜೊತೆಯೂ ಆಯಿತು ನಾನು ನೋಡಿ ನಾನು ಕಂಪ್ಲೀಟ್ಲಿ ಆ ನನ್ನ ಲೀಗಲ್ ಕೇಸ್ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಏನು ಹಪ್ಸಿದ್ರು ನಾನು ನಿಮ್ಮ ನನ್ನ ಎಕ್ಸಾಂಪಲ್ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ ನನ್ನ ಮನೆಯಿಂದ ಬರೀ ಒಂದು ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಹೋಗ್ತಾ ಅಂತ ನನಗೆ ಈ ಸಂಘರ್ಷದಲ್ಲಿ ಕರ್ಕೊಂಡು ಹೋದರು ಹೋದರು ಮತ್ತು ಎಂಥ ಷಡ್ಯಂತ್ರ ಇತ್ತಂದ್ರೆ ಅಲ್ಲಿ ಹೋಗಾದ ಮೇಲೆ ಇವ್ರು ಅಂಡರ್ ಅರೆಸ್ಟ್ ಅಂತ ಹೇಳಿದರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅಂಡರ್ ಅರೆಸ್ಟ್ ಹೇಳಿಬಿಟ್ಟು ನನ್ನ ಮೊಬೈಲ್ಗಳು ನನ್ನಿಂದ ತಗೊಂಡ್ಬಿಟ್ರು ನಾನು ಯಾಕೆ ಅರೆಸ್ಟ್ ಆಗಿದ್ದೀನಿ ಅಂತ ನೂರಾರು ಸಲ ಕೇಳಿದ್ರೆ ಅವ್ರು ಯಾರೋ ಬಾಯಿ ಮಾತು ಹೇಳಿದಾರಮ್ಮ ನಿನ್ನ ಇನ್ವಾಲ್ವ್ಮೆಂಟು ಇದೆ ಅಂತ ಬಾಯಿ ಮಾತಿಗೆ ಏನೂ ಸಾಕ್ಷಿ ಇದ್ದಿಲ್ಲ ಬಟ್ ಅರೆಸ್ಟ್ ಆಗಿದ್ದು ನಾನು ಕಷ್ಟಪಟ್ಟಿದ್ದು ನಾನು ನನ್ನ ಮೊಬೈಲ್ಗಳು ನನ್ನಿಂದ ತಗೊಂಬಿಟ್ಟಿದ್ದರು ಇನ್ನು ಇಪ್ಪತ್ನಾಲ್ಕು ಗಂಟೆ ಆಯಿತು ಬರೀ ಅಳ್ಕೊಂಡು ಕುತ್ಕೊಂಡಿದ್ದೀನಿ ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ನನಗೆ ಸಾವೇ ಯಾಕೆ ಬಂದಿಲ್ಲ ಅಂತಲೇ ನಾನು ಕೇಳ್ಕೊಂಬಿಟ್ಟಿದ್ದೆ ಭಗವಂತದಲ್ಲಿ ಅಷ್ಟರಲ್ಲಿ ಸಂಜನಾರವರು ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾನು ನನ್ನ ಬಗ್ಗೆ ನೋಡ್ತೀನಿ ಇನ್ನು ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಎಂಥ ಯಾವುದೂ ಒಂದು ಸ್ಟೇಟ್ಮೆಂಟು ನನಗೆ ಕ್ವಶನ್ ಕೇಳಿಲ್ಲ ಇನ್ನು ಅವರು ಡ್ರಗ್ಗೂ ಇಸ್ತಮಾಲ್ ಮಾಡಿಲ್ಲ ಬರೀ ಕನ್ಸ್ಯೂಮರ್ ಅಲ್ಲ ಅವರು ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನಿಗೆ ಕಳಿಸಿದಾರಂತೆ ಅದಕ್ಕೆ ಅವರು ಒಂದು ಮುಸ್ಲಿಮ್ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು ಮತ್ತೆ ಒಂದು ಊಹೆ ಊಹೆ ಇದ್ರೆ ನಾವು ಸಮಾಧಾನ ನನಗೆ ನನಗಿನ್ನೂ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಒಪ್ಕೊಂಡ್ಬಿಟ್ಟಿದಾರಂತೆ ಅಂತ ಆಚೆ ಎಲ್ಲ ನ್ಯೂಸಲ್ಲಿ ಪರ್ದಾಡ್ತಾ ಇದೆ ಅದನ್ನು ಯಾರು ತಡೆ ಮಾಡೋಕ್ಕಾಗುತ್ತೆ ಇನ್ನೊಂದು ಕಡೆ ನನ್ನ ಹತ್ರ ವಕೀಲರು ಅನ್ನೋದು ಇರಲಿಲ್ಲ ಅವಾಗ ವಕೀಲರು ಹುಡುಕ್ತಾ ಇದ್ವಿ ವಕೀಲರು ಬೇಕಾಗ್ತಾರೆ ಅಂತ ಆವಾಗ ಒಬ್ಬರು ವಕೀಲರು ಬಂದ್ಬಿಟ್ಟು ಇಲ್ಲ ಶೀ ಈಸ್ ಇನೋಸೆಂಟ್ ಶೀ ಈಸ್ ಇನೋಸೆಂಟ್ ಅಂತ ನನ್ನ ಪರವಾಗಿ ಮಾತಾಡಿದ್ರೆ ಅಮ್ಮ ಅಪ್ಪ ಮನೆಯಲ್ಲಿ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಅವರಿಗೆ ಈ ಥರ ಮೀಡಿಯಾನಲ್ಲೆಲ್ಲ ಬಂದು ಮಾತಾಡೋ ಅಭ್ಯಾಸ ಇಲ್ಲ ಏನು ನಡೀತಾ ಇದೆ ಅಂದರೆ ಎಲ್ಲರೂ ಹೆದ್ರಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ ಬಿಕಾಸ್ ನಮಗೆ ಈ ಥರ ಅನುಭವಗಳಿಲ್ಲ ಯಾರ ಪರಿವಾರದಲ್ಲೂ ನಡೆದ್ರೋ ಅವ್ರು ಈ ಥರ ಸಂಘಟನೆಯಲ್ಲಿ ತುಂಬ ಹೆದರ್ಕೊಳ್ತಾರೆ ಆ್ಯಂಡ್ ಫೈನಲಿ ನನ್ನ ಲಾಯರ್ ಹೇಳ್ತಾ ಇದ್ದಾರೆ ಶೀಸ್ ಇನ್ನೋಸೆಂಟ್ ಅಂದರೆ ಆ ಇನ್ನೋಸೆಂಟ್ ಅವ್ರು ಇರೋದು ಯಾರೂ ಕ್ಯಾರಿ ಮಾಡ್ತಾ ಇಲ್ಲ ಯಾರೂ ಫೋಕಸ್ ಮಾಡ್ತಾ ಇಲ್ಲ ಬರೀ ಊಹೆ ಪೂಹೆ ಕೆಟ್ಟು ಮಾತುಗಳು ಗಾಸಿಪ್ಪು ಮತ್ತು ಏನು ಪ್ರೂಫ್ ಇಲ್ಲದೆ ಈ ಎಲ್ಲ ಮಾತುಗಳನ್ನೇ ಕ್ಯಾರಿ ಮಾಡಿ 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 ಅದರಲ್ಲಿ ಗರಂ ಮಸಾಲೆ ಉಪ್ಪಿನಕಾಯಿ ಎಲ್ಲ ಚಟ್ನಿ ಎಲ್ಲ ಬೇಸಿ ಬಿಸಿ ಬಿಸಿ ಮಾತು ಮಾಡಿ ಅದನ್ನು ಸೆನ್ಸೇಷನಲೈಸ್ ಮಾಡ್ತಾಯಿದ್ರು ನಾನು ಪ್ರಮುಖವಾಗಿ ದರ್ಶನ್ ಒಳ್ಳೆ ಮನುಷ್ಯ ಆದ್ರೆ ಹಿಂದೆ ಮುಂದೆ ಇರುವಂತ ಸರಿಲ್ಲ ಅವರಿಂದ ಹಾಳಾಗ್ತಿದೆ ಅಂತ ಮಾತಾಡ್ತಾ ಇರುವಂತದ್ದು ನಾನು ಅದೇ ಹೇಳ್ತಾ ಇರೋದು ಈಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದಟ್ ಯು ಟೆಲ್ ಮೀ ಹೂ ಯುವ ಫ್ರೆಂಡ್ಸ್ ಆರ್ ಆ್ಯಂಡ್ ಟೆಲ್ ಯು ಹಾವ್ ಯು ಆರ್ ಅದೇ ನನ್ನ ಜೊತೆನೂ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ ಟೂ ಆರ್ ತ್ರೀ ಫ್ರೆಂಡ್ಸ್ ನಾನು ತುಂಬ ಹಚ್ಕೊಂಡಿದ್ದೆ ಅವ್ರನ್ನ ನನ್ನ ಬ್ರದರ್ ನೀನೇ ನನ್ನ ರಾಖಿ ಬ್ರದರು ಇದು ಅದು ಅಂತ ಇಂಥವ್ರ ಜೊತೆ ನಾನು ಹಚ್ಕೊಂಡಾದಮೇಲೆ ಅವರು ನನಗೆ ನನ್ನ ಮನೆಯಿಂದ ನನ್ನ ಸಾಮ್ರಾಜ್ಯದಿಂದ ಬೀಳ್ಸಿ ಬೀದಿಗೆ ಬಂದವಳು ಮಾಡಿಬಿಟ್ರು ಆ ಒಂದು ಕೇಸಲ್ಲಿ ತಿರ್ಗಾ ಅದರಿಂದ ಹೇಗೆ ನಾನು ಅದು ಸುಳ್ಳು ಕೇಸ್ ಅಂತ ನಾನು ಅದರಿಂದ ಆಚೆ ಬಂದು ಹೈಕೋರ್ಟಿಂದ ಆರ್ಡರ್ ತಂದು ಈಗ ಕ್ಲೀನಾಗಿ ಆಗಿ ಈಗ ಹೇಗೆ ಎರಡು ಮೂರು ಸಿನಿಮಾಗಳು ಮಾಡ್ತಾಯಿದ್ದೀನಿ ಹೇಗೆ ಅಡ್ವರ್ಟೈಸ್ಮೆಂಟ್ಗಳು ಮಾಡಿ ಕಷ್ಟ ಪಡ್ತಾಯಿದ್ದೀನಿ ಅಂತ ಆ ಒಂದು ತಿರ್ಗಾ ಬೆಳೆದು ಬರೋ ಕಷ್ಟ ಬರೀ ನನಗೆ ಗೊತ್ತು ಆ ಅವಮಾನ ನಡೆದಿದ್ದು ನನ್ನ ಮೇಲೆ ಅದು ಕೂಡ ನನಗೆ ಗೊತ್ತು ಮನುಷ್ಯನ ಹತ್ರ ಪಾಕೆಟಲ್ಲಿ ನೂರು ರೂಪಾಯಿನೇ ಇರಲಿ ಬಟ್ ಮನುಷ್ಯನಿಗೆ ಅವ್ರ ಇಜ್ಜತ್ ಅನ್ನೋದು ಅವ್ರದ್ದು ಒಂದು ಸ್ವಾಭಿಮಾನ ಮರ್ಯಾದೆ ಅನ್ನೋದು ತುಂಬ 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 ಅತ್ಯುತ್ತಮವಾದ ಪ್ರೀತಿ ಇದ್ದಿದ್ದು ಮೇಡಮ್ ಇಲ್ಲ ಇದು ಯಾರು ಮಾಡಿದ್ದಾರೆ ಹೆಸರುಗಳ ಜೊತೆ ನಾವು ಏನು ಹೇಳಕ್ ಆಗಲ್ಲ ನಾವು ಪೊಲೀಸು ಇಲ್ಲ ನಾವೇನ್ ಚಾರ್ಜ್ ಶೀಟು ಆಗ್ತಾ ಇಲ್ಲ ನಾವೇನು ಜಜ್ಜು ಇಲ್ಲ ಇಷ್ಟಕ್ಕೆ ನಾವ್ ದೇವರು ಇಲ್ಲ ಇದಕ್ಕೆ ಸ್ವಲ್ಪ ಸಮಯನೇ ಪ್ರತಿಯೊಂದು ಒಂದು ತೀರ್ಪು ಕೊಡುತ್ತೆ ಬಟ್ ದರ್ಶನ್ ಸರ್ ಖಂಡಿತವಾಗ್ಲೂ ಕೈಯಂತೂ ಮಾಡದೇ ಇಲ್ಲ ಅಂತ ನನ್ನ ಅಪ್ ಅಪಾರವಾದ ನಂಬಿಕೆ ಮತ್ತೆ ನಾನು ಈ ಮಾತು ಗಂಟಾ ಘೋಷವಾಗಿ ಹೇಳ್ತೀನಿ ದರ್ಶನ್ ಯಾರು ತಪ್ಪು ಮಾಡಿಲ್ಲ ಅಂತ ಯಾವುದು ತಪ್ಪು ಮಾಡಿಲ್ಲ ಅಂತ ಆಗಲ್ಲ ಇವರೇ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಂತೂ ಯಾವುದೋ ಒಂದು ರೀತಿ ಬಹುಶಃ ಇದೆ ಅಂತ ಅನ್ನಿಸ್ತದೆ ಬಿಕಾಸ್ ಅವ್ರಿಗೆ ಪರಿಚಯ ಇದ್ದವರಲ್ಲಿದ್ದಾರೆ ಪಾಪ ಒಂದು ಮರ್ಡರೇ ಆಗೋಗಿದೆ ಒಂದು ಅಮಾಯಕವಾದ ಹುಡುಗಂದು ಚಿಕ್ಕ ಪರಿವಾರದ ಹುಡುಗಂದು ಮರ್ಡರೇ ಆಗೋಗಿದೆ ಸೊ ಇದಕ್ಕೆ ನಾವು ಕಣ್ಮುಚ್ಚಿ ದರ್ಶನ್ ಸರ್ ಏನೂ ಮಾಡಿಲ್ಲ ಅಂತ ಆ ಥರ ಹೇಳೋ ನಾವು ಪರಿಸ್ಥಿತಿನಲ್ಲಿ ಇಲ್ಲ ಬಿಕಾಸ್ ವಿ ವಿಲ್ ಬಿ ಚಾಲೆಂಜಿಂಗ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಟು ಡೂ ದ್ಯಾಟ್ ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಸರ್ ಅವ್ರ ಹಾಗೆ ಅವರೇ ಕೈ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಯಾರ ಮೇಲೂ ಕೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ನಂಬಿಕೆ ಇದೆ ಬಿಕಾಸ್ ಅವ್ರು ಅಂಥವ್ರು ಅಲ್ವೇ ಅಲ್ಲ ಆ್ಯಟ್ ಇನ್ ದ ಲಾಸ್ಟ್ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿ ನಾನು ಒಂದು ಚಿಕ್ಕ ಮನವಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಗರ್ಭಿಣಿ ಅದು ಹೆಂಡತಿಗೆ ದಯವಿಟ್ಟು ಏನಾದರೂ ಒಂದು ಸರ್ಕಾರದ ಒಂದು ಚಿಕ್ಕ ಒಳ್ಳೆ ಪೋಸ್ಟು ಅಥವಾ ಒಂದು ಒಳ್ಳೆ ಜಾಬು ಖಂಡಿತವಾಗ್ಲೂ ಕೊಡಿ ಅವರ ಪರಿವಾರ ಉದ್ಧಾರ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ರೇಣುಕಾ ಸ್ವಾಮಿಯವರ ಪರಿವಾರಕ್ಕೆ ಈ ಒಂದು ಸಂಘರ್ಷದಲ್ಲಿ ದೇವರು ಆದಷ್ಟು ಶಕ್ತಿ ಕೊಡಬೇಕು ಮತ್ತು ದರ್ಶನ್ ಸರು ಈ ಒಂದು ಪ್ರಾಬ್ಲಮ್ ಇಂದ ಆದಷ್ಟು ಬೇಗ ರಿಟರ್ನ್ ಬಂದುಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದಿಂದ ನಾನು ಈ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ದ್ಯಾಟ್ ಆದಷ್ಟು ಬೇಗ ಅವರು ಆಚೆ ಬಂದುಬಿಟ್ಟು ತಿರ್ಗಾ ಶೂಟಿಂಗ್ಗಳಿಗೆ ಹೋಗಬೇಕು ತಿರ್ಗಾ ಎಲ್ಲರೂ ಚೆನ್ನಾಗಿ ಹೋಗ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನಿರಪರಾಧಿ ಅಂತ ಏನೋ ಆದರೆ ಏನು ಹರಕೆ ಹೊಡ್ತೀರಾ ಮೇಡಮ್ ಹೊಡಿತೀರಾ ಹರಕೆ ಹೊಡಿತೀರಾತೀರ ಇಲ್ಲ ನಿರಪರಾಧಿ ಆಗ್ಬೇಕು ಅಂತ ನಿಜಕ್ಕೂ ನಾನ್ ದೇವರಲ್ಲಿ ಕೇಳ್ಕೊಳ್ತೀನಿ ನಿಜಕ್ಕೂ 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 ದೇವರಲ್ಲಿ ಕೇಳಿಕೊಳ್ತೀನಿ ಲಕ್ಷಾಂತರ ಜನ ಫ್ಯಾನ್ಸ್ ಇದಾರೆ ನೀವೇ ನೋಡಿದಿರ ದ ಫ್ಯಾನ್ಸ್ ತುಂಬನೇ ಇದೆ ಈ ರೀತಿ ಮಾಡಬೇಕು ಮಟ್ಟದಲ್ಲಿ ಸ್ವಲ್ಪ ಮಟ್ಟ ಇಲ್ಲ ರೀ ಫ್ಯಾನ್ಸ್ ಅಲ್ಲಿ ಅಥವಾ ಫ್ಯಾನ್ಸ್ ಅಲ್ಲಿ ಇರಬಹುದು ಕನ್ನಡ ಇಂಡಸ್ಟ್ರಿ ಇರಬಹುದು ನಮಗೆ ಹನ್ನೊಂದು ದಿನದಿಂದ ನಡೀತಾ ಇದೆ ಹನ್ನೊಂದು ದಿನದಿಂದ ನಮಗೆ ಬೇಸರ ಆಗ್ತಾ ಇದೆ ಏನೋ ನಮ್ಮ ಸ್ವಂತ ಕುಟುಂಬದ ಒಂದು ತುಂಬ ಬೇಕಾಗಿರೋ ವ್ಯಕ್ತಿನ ಕರ್ಕೊಂಡು ಹೊಟ್ಟೋಗಿದ್ದಾರೆ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದು ಐದು ಆರು ಒಳ್ಳೆ ಹೀರೋಸ್ ಇದ್ದಾರೆ ಈ ಥರ ಅದ್ದೂರಿ ಮಾರ್ಕೆಟ್ ಇರೋ ಹೀರೋಸು ನಾವು ಇರೋದೇ ಒಂದು ಇನ್ನೂರು ಜನ ಬಹುಶಃ ಇನ್ನೂರೈವತ್ತು ನಾವು ಸಾವಿರಾರು ಜನ ಅಲ್ಲ ಬಾಲಿವುಡ್ ಥರ ಎಲ್ಲ ಇಲ್ಲ ಸೊ ನಮ್ಮಲ್ಲಿ ಎಲ್ಲರೂ ನಾವು ದಿನಾಗಲೂ ಮಾತಾಡಿಲ್ಲ ಅಂದರೂ ಅಪರೂಪಕ್ಕೆ ಮಾತಾಡಿದ್ರು ಅವ್ರವ್ರ ಮನೇಲಿ ಅವ್ರು ಚೆನ್ನಾಗಿರ್ಬೇಕಪ್ಪ ಅಂತ ನಮ್ಮ ಮನಸ್ಸಲ್ಲಿ ಅನಿಸಿಕೆ ಬಟ್ ಈ ಥರ ಆದರೆ ನಮಗೆ ತುಂಬ ನನಗೆ ತುಂಬ ತುಂಬ ಬೇಸರ ಕಾಡಿದೆ ಲಾಸ್ಟ್ ಹತ್ತು ಹನ್ನೊಂದು ದಿನ ನನ್ನ ಮನಸ್ಸಲ್ಲಿ ಅಯ್ಯೋ ಯಾಕಪ್ಪ ಹಿಂಗಾಗಿದೆ ನನಗೆ ಏನಾದರೂ ಒಂದು ಖುಷಿಯಾಗಿ ತಿನ್ಬೇಕಂದ್ರೂ ಅಯ್ಯೋ ಏ ಯಾಕಪ್ಪ ಹಿಂಗಾಯಿತು ಏನಾಗ್ತಾ ಇದೆ ಪ್ರದರ್ಶನ ಸರ್ ಜೊತೆ ಅಂತಲೇ ನನಗೆ ಅನಿಸ್ತಾ ಇದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ